ನಿಮ್ಮ ವಾಟ್ಸಪ್ ನಲ್ಲಿ ಯಾವುದೇ ಫೋಟೋಸ್ ಡೌನ್ಲೋಡ್ ಆಗ್ತಿಲ್ವಾ? ಇಲ್ಲ ಯಾರದೇ ಸ್ಟೇಟಸ್ ಕೂಡ ನೀವು ನೋಡಕ್ ಆಗ್ತಿಲ್ವಾ? ನೀವು ಈ ಕಡೆಯಿಂದ ಫೋಟೋಸ್ ಸೆಂಡ್ ಮಾಡಕ್ ಆಗ್ತಾ ಇಲ್ಲ, ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ನಿಮ್ ವಾಟ್ಸಪ್ ಹ್ಯಾಕ್ ಆಗಿದೆ. ಅದಕ್ಕೆ ಹೇಗಾಗಾಯ್ತು, ಹೆಂಗ್ ಹ್ಯಾಕ್ ಆಯ್ತು ಅದನ್ನೆಲ್ಲ ಫುಲ್ಲು ಡೀಟೇಲ್ ತಿಳ್ಸ್ಕೋಬೇಕಂದ್ರೆ ಈ ವಿಡಿಯೋ ಫುಲ್ಲು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ಆಯ್ತು, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇರೋ ಪಾಪಿ ಟೆಕ್ನೋ ಕರಾಡಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತಿಳಿಸ್ಕೊಡ್ತಾರೆ ಬಂದು, ಈಗ ಒಂದು 15 ನಿಮಿಷದಿಂದ ಎಲ್ಲರೂ ಕೂಡ ವಾಟ್ಸಪ್ ಕ್ರ್ಯಾಕ್ ಆಗಿದೆ. ಏನಪ್ಪಾ ಅಂದ್ರೆ ವಾಟ್ಸಪ್ ವಿಡಿಯೋ ನೋಡಕ್ ಆಗ್ತಿಲ್ಲ, ಸ್ಟೇಟಸ್ ನೋಡಕ್ ಆಗ್ತಿಲ್ಲ, ಯಾವುದೇ ಫೋಟೋಸ್ ಕಳ್ಸಿದ್ರು ಕೂಡ ನೋಡಕ್ ಆಗ್ತಿಲ್ಲ. ನಾವು ಈ ಕಡೆಯಿಂದ ಸೆಂಡ್ ಮಾಡಕ್ ಆಗ್ತಾ ಇಲ್ಲ. ಸೆಂಡ್ ಮಾಡಿದ್ರೆ ಬಂದು ರೆಡ್ ಕಲರ್ ಐಕಾನ್ ಬಂದು ನಿಂತಿದೆ. ಬಟ್ ಏನಪ್ಪಾ ಅಂದ್ರೆ ಕೆಲವು ಜನ ಅನ್ಕೊಂತಾರೆ ನೆಟ್ ಸ್ಲೋ ಇದೆ, ಅದಕ್ಕೆ ಹಿಂಗಾಗಿದೆ ಅಂತ. ಇನ್ನ ಕೆಲವು ಜನ ಅಂತಾರೆ, ಅಚ್ಚಾ ನಿಮ್ ವಾಟ್ಸ್ಆಪ್ ಹ್ಯಾಕ್ ಆಗಿದೆ ಕಣೋ, ಎಲ್ಲ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಮೆಸೇಜ್ ಬರ್ತಾ ಇದೆ ನೋಡಿ ಜಾ, ಇದನ್ನ ಬೇಗ ಒಂದು 15 ಜನ ಕಳಿಸು, ಇಲ್ಲಾಂದ್ರೆ ನಿನ್ ವಾಟ್ಸ್ಆಪ್ ಫುಲ್ ಹ್ಯಾಕ್ ಆಗ್ಬಿಡುತ್ತೆ, ನಿನ್ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಅಂತ ಅಂದಿರ್ತಾರೆ ಬೇಜಾನ್ ಜನ. ಏನಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಯಾಕಂದ್ರೆ ವಾಟ್ಸ್ಆಪ್ ಸರ್ವರ್ ಫುಲ್ ಬಿಸಿ ಇದೆ. ಅದಲ್ದೆ ವಾಟ್ಸ್ಆಪ್ ನಾವು ಸ್ಟೋರೇಜ್ ಇರ್ತೇವೆ ಗೊತ್ತಾ, ನೀವ್ ಏನೇ ಒಂದು ಸ್ಟೋರೇಜ್ ಮಾಡ್ಬೇಕಂದ್ರು ಮೊಬೈಲ್ ಸ್ಟೋರೇಜ್ ತರನೇ, ನೀವ್ ಯಾರಿಗೆ ಮೆಸೇಜ್ ಮಾಡ್ಬೇಕಂದ್ರು ಫೋಟೋ ಸೆಂಡ್ ಮಾಡ್ಬೇಕಂದ್ರು ಕೂಡ ವಾಟ್ಸ್ಆಪ್ ಅವ್ರದೇ ಸ್ಟೋರೇಜ್ ಇಕ್ಕಿರ್ತಾರೆ. ಆ ಸ್ಟೋರೇಜ್ ಕ್ರ್ಯಾಕ್ ಆಗಿದೆ, ಅದಕ್ಕೋಸ್ಕರನೇ ನೀವು ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಸೆಂಡ್ ಮಾಡೋದು ಕೂಡ ಅವ್ರು ನೋಡಕ್ ಆಗ್ತಾ ಇಲ್ಲ, ನಾವು ಕೂಡ ನೋಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕೆಲವು ಜನ ಯಾವ್ದೋ ಮೆಸೇಜ್ ಮಾಡ್ತಾರೆ ಅಂತ ಎಲ್ಲ ಫಾರ್ವರ್ಡ್ ಮಾಡಕ್ ಹೋಗ್ಬೇಡಿ. ಜೊತೆಗೆ ಇನ್ನ ಕೆಲವು ಜನ ಹೇಳ್ತಾರೆ ಅನ್ಬಿಟ್ಟು, ಮಗ ಇನ್ಮೇಲೆ ವಾಟ್ಸ್ಆಪ್ ಅಲ್ಲಿ ದುಡ್ಡು, ಇಂಡಿಯಾದಲ್ಲಿ ವಾಟ್ಸ್ಆಪ್ ಬ್ಯಾನ್, ಹಂಗೆ ಹಿಂಗೆ ಅಂತಾರೆ. ಅವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಏನಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ಇಂಡಿಯಾದಲ್ಲಿ ಕೂಡ ವಾಟ್ಸ್ಆಪ್ ಅಂತೂ ಎವರ್ ಗ್ರೀನ್, ಯಾವತ್ತು ಕೂಡ ಫ್ರೀ ಆಗಿರುತ್ತೆ. ಯಾಕಂದ್ರೆ ಅದರಿಂದ ಅವ್ರು ಬೇಜಾರು ದುಡ್ಡು ಮಾಡ್ತಾವ್ರೆ ಇಲ್ಲೀಗಲ್ ಆಗಿ. ಬಟ್ ಆದ್ರೆ ಲೀಗಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರು ಯಾವತ್ತು ಕೂಡ ನಮ್ಮ ಹತ್ರ ದುಡ್ಡಿಸ್ಕೊಳ್ತಂಗೆ ಫ್ರೀಗೆ ಸರ್ವಿಸ್ ಸಪ್ಲೈ ಮಾಡ್ತಾರೆ. ಈಗ ವಾಟ್ಸ್ಆಪ್ ಸ್ಟೋರೇಜ್ ಕ್ರ್ಯಾಕ್ ಆಗಿರೋದ್ರಿಂದ ನಿಮ್ ವಾಟ್ಸ್ಆಪ್ ಕೂಡ ಲಾಕ್ ಆಗಿರುತ್ತೆ. ಜೊತೆಗೆ ಮೆಸೇಜ್ ಹೋಗ್ತಾರಲ್ಲ ವಾಟ್ಸ್ಆಪ್ ಸ್ಟೇಟಸ್ ಹಂಗೆ ಹಿಂಗೆ ಅಂತ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಏನಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ವಿತಿನ್ 1 ಅವರ್ ಅಲ್ಲಿ ಫುಲ್ಲು ಕೂಡ ರೆಡಿ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ, ಯಾಕಂದ್ರೆ ನಿನ್ನ ಕೆಲವು ಜನ ಫ್ರೆಂಡ್ಸ್ಗಳು ಇರ್ತಾರಲ್ಲ ಅವರು ತಪ್ಪಾಗಿ ತಿಳ್ಕೊಂಡಿರ್ತಾರೆ, ಫಸ್ಟ್ ಈ ವಿಡಿಯೋ ಅವ್ರಿಗೆ ಸೆಂಡ್ ಮಾಡಿ ತೋರಿಸಿ ಅವ್ರಿಗೂ ಕೂಡ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಕ್ ಆಗಲ್ಲ, ಈಗ ಶೇರ್ ಮಾಡ್ಬೋದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ. ಆ ರೀತಿ ಇದನ್ನ ವಿಡಿಯೋ ಶೇರ್ ಮಾಡಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.